ಜೈ ಹಿಂದ್ ಸ್ನೇಹಿತರೆ, ಈ ಮೂರು ಗುಣಗಳಿದ್ದ ಮಹಿಳೆ ಶ್ರೇಷ್ಠಳು ಎನ್ನುತ್ತಾರೆ ಆಚಾರ್ಯ ಚಾಣಾಕ್ಯರು. ಹೌದು ಗೆಳೆಯರೆ, ಈ ಮೂರು ಗುಣವಿದ್ದರೆ ಮಹಿಳೆ ಶ್ರೇಷ್ಠಳು. ಯಾವುವು ಆ ಮೂರು ಗುಣಗಳು? ಚಾಣಾಕ್ಯ ತನ್ನ ನೀತಿಯಲ್ಲಿ ಮಹಿಳೆಯರ ಬಗ್ಗೆ ಏನೆಲ್ಲ ಬರ್ಕೊಂಡಿದ್ದಾರೆ? ಆಚಾರ್ಯ ಚಾಣಾಕ್ಯರು ಪ್ರತಿಯೊಂದು ವಿಷಯದ ಬಗ್ಗೆಯೂ ಅಪಾರ ಜ್ಞಾನವನ್ನ ಹೊಂದಿರುವಂತಹ ವ್ಯಕ್ತಿತ್ವವುಳ್ಳವರಾಗಿದ್ದರು. ಅರ್ಥಶಾಸ್ತ್ರದಲ್ಲಿ ಮತ್ತು ಇತರ ಅನೇಕ ವಿಷಯಗಳಲ್ಲಿ ನಿಪುಣತೆ ಹೊಂದಿರುವವರು. ಅವರು ತಿಳಿದಿರದ ವಿಷಯವೇ ಇಲ್ಲ. ಅದರಲ್ಲಿ ರಾಜಕೀಯ, ವಿಜ್ಞಾನ, ರಾಜತಾಂತ್ರಿಕತೆ, ಸಾಮಾಜಿಕ ವಿಜ್ಞಾನದ ಜೊತೆಗೆ ಮಿಲಿಟರಿಯ ವಿಜ್ಞಾನದಲ್ಲಿಯೂ ಜ್ಞಾನವನ್ನ ಹೊಂದಿರುವಂತಹ ಮಹಾನ್ ಪುರುಷರು ಆಚಾರ್ಯ ಚಾಣಾಕ್ಯರು. ಮನುಷ್ಯನು ಮತ್ತು ಅವನ ನಡವಳಿಕೆಯ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರಬಹುದು, ಆ ವಿಷಯವನ್ನ ತಿಳಿಕೊಳ್ಳುವುದರಲ್ಲಿ ಮತ್ತು ಅರ್ಥ ಮಾಡಿಕೊಳ್ಳುವುದರಲ್ಲಿ ಚಾಣಾಕ್ಯರು ಮುಂಚೂಣಿಯಲ್ಲಿದ್ದರು. ಆಚಾರ್ಯ ಚಾಣಾಕ್ಯರು ತನ್ನ ನೀತಿಯಲ್ಲಿ ಮಹಿಳೆಯರ ಕುರಿತು ಏನೆಲ್ಲ ಹೇಳಿದ್ದಾರೆ, ಮಹಿಳೆಯರನ್ನೇಕೆ ಶ್ರೇಷ್ಠರನ್ನಾಗಿ ಮಾಡುವ ಕೆಲವು ವಿಚಾರಗಳ ಬಗ್ಗೆ ಆಚಾರ್ಯ ಚಾಣಾಕ್ಯರು ಚರ್ಚಿಸಿದ್ದಾರೆ. ಆಚಾರ್ಯರ ಪ್ರಕಾರ ಮೂರು ಈ ಗುಣ ಹೊಂದಿರುವಂತಹ ಮಹಿಳೆ ಶ್ರೇಷ್ಠಳು. ಆ ಮಹಿಳೆ ಅತಿ ಚತುರಳಾಗಿರ್ತಾಳೆ ಎನ್ನುತ್ತಾರೆ ಆಚಾರ್ಯ ಚಾಣಾಕ್ಯರು. ಆ ಮೂರು ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಚಾಣಾಕ್ಯ ನೀತಿಯ ಪ್ರಕಾರ ಸಹನಭೂತಿ ಮತ್ತು ನಮ್ರತೆ ಹೊಂದಿರುವ ಮಹಿಳೆ ಶ್ರೇಷ್ಠಳು ಎಂದು ಹೇಳ್ತಾರೆ ಆಚಾರ್ಯರು. ಈ ಗುಣಗಳು ಹೊಂದಿರುವ ಮಹಿಳೆ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಮಾರ್ಗದರ್ಶನವನ್ನ ನೀಡುತ್ತಾಳೆ. ಆಚಾರ್ಯರ ಪ್ರಕಾರ ನಮ್ರತೆಯಿಂದ ಇರುವ ಮಹಿಳೆ ಯಾವಾಗಲೂ ಸಮಾಜದಲ್ಲಿ ಆಗು ಹೋಗುಗಳನ್ನ ಗೌರವಿಸುತ್ತಾಳೆ ಮತ್ತು ಸಮಾಜದಿಂದ ತಾನೂ ಕೂಡ ಗೌರವವನ್ನ ಪಡೆದುಕೊಳ್ತಾಳೆ. ಅಂತಹ ಗುಣವಿರುವ ಮಹಿಳೆಗೆ ಸಮಾಜದಲ್ಲಿ ಮತ್ತು ತನ್ನ ಕುಟುಂಬದಲ್ಲಿ ಹೆಚ್ಚಿನ ಆದ್ಯತೆಯನ್ನ ಸಂಪಾದಿಸುತ್ತಾಳೆ. ಅಂತಹ ಮಹಿಳೆ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಕೋಪವನ್ನ ಜಯಿಸುತ್ತಾಳೆ. ಸಹನಭೂತಿ ಭಾವನೆ ಎಲ್ಲರಲ್ಲೂ ಮೂಡಿಸುತ್ತಾಳೆ. ಅವಳು ತೀರಿ ಹೋದ ಮೇಲೆಯೂ ಅವಳ ಹೆಸರು ಅಜರಾಮರವಾಗಿ ಉಳಿದುಕೊಳ್ಳುತ್ತದೆ ಅಂತ ಹೇಳ್ತಾರೆ ಆಚಾರ್ಯ ಚಾಣಾಕ್ಯರು. ಆಚಾರ್ಯ ಚಾಣಾಕ್ಯರು ಉಲ್ಲೇಖಿಸಿದ ಪ್ರಕಾರ ಧರ್ಮವನ್ನ ಪಾಲಿಸುವ ಮಹಿಳೆ ಸಮಾಜದಲ್ಲಿ ಖ್ಯಾತಿಯನ್ನ ಮತ್ತು ಯಶಸ್ವಿಯನ್ನ ಪಡೆಯುತ್ತಾಳೆ. ಧರ್ಮವನ್ನ ಅನುಸರಿಸುವಂತಹ ಮಹಿಳೆಗೆ ಸರಿ ತಪ್ಪಿನ ಅರಿವಿರುತ್ತದೆ. ಅದರ ವ್ಯತ್ಯಾಸವನ್ನು ಕೂಡ ಸುಲಭವಾಗಿ ಅವಳಿಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುತ್ತದೆ. ಧರ್ಮದ ಪಾಲನೆಯನ್ನ ಮಾಡುವ ಮಹಿಳೆ ಸಮಾಜ ಕಲ್ಯಾಣಕ್ಕಾಗಿ ಮತ್ತು ಈ ಸಮಾಜಕ್ಕೆ ಕೊಡುಗೆ ನೀಡುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾಳೆ. ಧರ್ಮದ ಕ್ರಮಗಳನ್ನ ಅನುಸರಿಸುವಂತಹ ಮಹಿಳೆಯ ಮನೆಯು ಎಂದಿಗೂ ಸಂತೋಷದಿಂದ ಮತ್ತು ಸಂಭ್ರಮದಿಂದ ಕೂಡಿರುತ್ತದೆ ಎಂದು ಆಚಾರ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆಚಾರ್ಯ ಚಾಣಾಕ್ಯರ ಪ್ರಕಾರ ಹಣದ ಸಂಪಾದನೆಯಕ್ಕಿಂತ ಹೆಚ್ಚಿನ ವೆಚ್ಚವನ್ನ ಮಾಡುವಂತಹ ಮಹಿಳೆ ಎಂದಿಗೂ ಸುಖವಾಗಿರುವುದಿಲ್ಲ. ಅಂತವರ ಮನೆಯಲ್ಲಿ ಅವರ ಸಂಸಾರದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಹುಟ್ಟುಕೊಳ್ಳುತ್ತವೆ. ವಿಪತ್ತಿನ ಸಮಯದಲ್ಲಿ ಸಂಪತ್ತು ನಿಜವಾದ ಸ್ನೇಹಿತ ಎಂದು ಹೇಳ್ತಾರೆ ಆಚಾರ್ಯ ಚಾಣಾಕ್ಯರು. ಹಣವನ್ನ ಉಳಿಸುವ ಮಹಿಳೆ ಎಂದರೆ ಸಂಪತ್ತನ್ನ ಹೆಚ್ಚಿಸುವುದು. ಕೆಟ್ಟ ಸಮಯದಲ್ಲಿ ತನ್ನ ಕುಟುಂಬವನ್ನ ರಕ್ಷಿಸುವವಳು. ಯಾವ ಮಹಿಳೆ ಹಣವನ್ನ ಉಳಿಸುತ್ತಾಳೋ ತನ್ನ ಕುಟುಂಬಕ್ಕೆ ಸಂಕಷ್ಟದಿಂದ ಕಾಪಾಡಿಕೊಳ್ಳುತ್ತಾಳೆ. ಅದಕ್ಕಾಗಿ ಹಣವನ್ನ ಉಳಿಸಬೇಕು ಮತ್ತು ಪ್ರತಿ ಮಹಿಳೆಯೂ ತನ್ನಲ್ಲಿ ಈ ಗುಣವನ್ನ ಅಳವಡಿಸಿಕೊಳ್ಳಬೇಕು ಎಂದು ಹೇಳ್ತಾರೆ ಆಚಾರ್ಯ ಚಾಣಾಕ್ಯರು. ಸ್ನೇಹಿತರೆ, ಆಚಾರ್ಯ ಚಾಣಾಕ್ಯರು ಹೇಳುವ ಪ್ರಕಾರ ಈ ಮೂರು ಮೇಲಿರುವ ಗುಣಗಳು ಮಹಿಳೆಯಲ್ಲಿದ್ದರೆ ಅವಳು ಶ್ರೇಷ್ಠ ಮಹಿಳೆ ಎಂದು ಚಾಣಾಕ್ಯರು ಹೇಳ್ತಾರೆ. ಪ್ರತಿಯೊಂದು ಮಹಿಳೆಯು ಈ ವಿಡಿಯೋದಲ್ಲಿದ್ದಂತಹ ಮೂರು ಅದ್ಭುತ ಗುಣಗಳನ್ನ ತನ್ನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಆಚಾರ್ಯ ಚಾಣಾಕ್ಯರ ಆಶಯವಾಗಿದೆ. ಗೆಳೆಯರೆ, ಇನ್ನು ಹೆಚ್ಚಿನ ಆಚಾರ್ಯ ಚಾಣಾಕ್ಯ ನೀತಿಯನ್ನ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಸಿಆರ್ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.